ಮೆಹಂದಿ ಹಾಕಳು ರಾಜಸ್ಥಾನದವಳೋ ಇಲ್ಲ ಕಾಶ್ಮೀರದವಳೋ ಅದು ನನಗೆ ಬೇಕಾಗಿಲ್ಲ. ಈಗ ಆಗ್ತಿರೋ ಸಮಸ್ಯೆ ಏನಂದ್ರೆ ಅವಳು ಇನ್ನೂ ಇಲ್ಲಿಗೆ ಬಂದೇ ಇಲ್ಲ. ಅವಳಿಗೆ ಕಾಲ್ ಮಾಡಿ ಬೇಗ ಇಲ್ಲಿಗೆ ಬರೋ ಹಾಗೆ ಮಾಡಿ. ಮೋಮ್, ಇದನ್ನ ನೋಡಿ, ನಾನು ಈ ಹಾರನ ನಿಮಗೋಸ್ಕರ ತಂದಿದ್ದೀನಿ, ಮತ್ತೆ ಈ ಹಾರನ ಮೆಹಂದಿಗೆ ನೀವು ಹಾಕೋಬೇಕು ಅನ್ನೋದು ನನ್ನ ಆಸೆ. ಇದು ಅಂತಿಂತ ಹಾರ ಅಲ್ಲ, ಇದರಲ್ಲಿರುವಂತಹ ಮುದ್ದು ತುಂಬಾ ಸ್ಪೆಷಲ್. ಅದ್ಯಾಕೆ ಅಂದ್ರೆ ಇದರಲ್ಲಿರುವಂತ ಮುದ್ದಿಗೆ ಪೂಜೆ ಮಾಡಿ ಆಮೇಲೆ ಹಾರ ಮಾಡಿದ್ದಾರೆ. ಇದನ್ನ ನಿಮಗೋಸ್ಕರ ನಾನು ದಕ್ಷಿಣೇಶ್ವರ ದೇವಸ್ಥಾನದಿಂದ ತರಿಸಿದ್ದೀನಿ. ದಕ್ಷಿಣೇಶ್ವರದಿಂದನಾ? ಹಾಂ. ಇದು ಒಂದು ಸುರಕ್ಷಾ ಕವಚ. ಆ ಆರೋಹಿ ನೆರಳು ಯಾವಾಗ ನಮ್ಮ ಮನೆ ಮೇಲೆ ಬಿದ್ದಿದ್ಯೋ ಅವಾಗಿಂದ ಭಯ ಆಗ್ತಾ ಇದೆ ನಂಗೆ. ಮಾಮ್, ನಿಮ್ಗೇನಾದ್ರೂ ಆಯ್ತು ಅಂದ್ರೆ ಈ ಮನೆಗೆ ಯಾರು ದಿಕ್ಕು ಹೇಳಿ? ಅದಕ್ಕೆ ಈ ಹಾರ ನಿಮಗೋಸ್ಕರ. ಈ ಬದುಕು ಎಷ್ಟು ವಿಚಿತ್ರ ಅಲ್ವಾ? ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಮಕ್ಕಳೇ ನೋಡ್ಕೊಳ್ತಾರೆ, ಮಕ್ಕಳು ದೊಡ್ಡವರಾದ್ಮೇಲೆ ಅವರು ಅಪ್ಪ ಅಮ್ಮನ್ ನೋಡ್ಕೊಳ್ತಾರೆ. ತರ, ಈ ಹಾರದ ಅವಶ್ಯಕತೆ ನಂಗಿಂತ ನಿಂಗೆ ಹೆಚ್ಚಿದೆ ಅಲ್ವಾ? ಐ ಮೀನ್, ಆರೋಹಿಗೆ ನೀನೇ ದೊಡ್ಡ ಶತ್ರು ಅಲ್ವಾ? ನಿಮ್ಮ ಆಶೀರ್ವಾದನೇ ನಮ್ ಎಲ್ರನ್ನು ಸದಾ ಕಾಪಾಡತ್ತೆ. ಆದ್ರೆ ಈ ಹಾರನ ನಿಮ್ಗೋಸ್ಕರನೇ ನಾನು ತಂದಿರೋದು. ಇದನ್ನ ಹಾಕೊಳ್ತೀರಾ ಪ್ಲೀಸ್ ನನ್ಗೋಸ್ಕರ? ನೀನ್ ಹೇಳಿದ್ದಕ್ಕೆ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ. ಸರಿ, ಹಾಗಾದ್ರೆ ಇದನ್ನ ನಾನೇ ಹಾಕ್ತೀನಿ. ನಿಜವಾಗ್ಲೂ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಖುಷಿಗೆ ಒಂದ್ ಸೆಲ್ಫಿ ತಗೊಳ್ಳೋಣ. ಸರಿ, ಹಾಗಾದ್ರೆ ಅಮ್ಮ ರೆಡಿ ಆದ್ರು, ಈಗ ಮಗ್ಳು ಸರ್ದಿ. ಹೇಗಿದ್ಯಾ ತರ? ನೋಡು, ಇವತ್ತು ನಾನು ನಿನ್ಗೆ ನಿನ್ ಗಂಡನ ಹೆಸರು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳೋದಿಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಮೈ ಫೋರ್ಟ್. ಮಕ್ಳ ತರ ಹಠ ಮಾಡ್ಬೇಡ ತರ. ತಗೋ, ನಿಂಗೋಸ್ಕರ ಮೆಹಂದಿಗೆ ಡ್ರೆಸ್ ತಗೊಂಬಂದಿದ್ದೀನಿ, ಬೇಗ ಇದನ್ನ ಹಾಕೊಂಬಿಡು ಬೇಗ. ನನಗ್ ಆರ್ಡರ್ ಮಾಡೋದಕ್ಕೆ ನೀನ್ ಯಾರು? ಹಾ, ನೀನೇ ನನ್ ಸಂಬಂಧಿಕಳ ಅಥವಾ ನೀನೇ ನನ್ನ ಅಕ್ಕನ ತಂಗಿನ? ಯಾಕೆ ಹೇಳ್ಬೇಕು ನಿನ್ ಮಾತನ? ನೀ ನನ್ನ ಅಕ್ಕನೋ ತಂಗಿನೋ ಆಗೋದ್ ಹಾಗಿರ್ಲಿ, ನನ್ ದೂರ ಸಂಬಂಧಿ ಆಗೋದಕ್ಕೂ ಲಾಯಕ್ಕಾಗಿಲ್ಲ ತಾರ. ಬಿಡು, ನಿನ್ ಹತ್ರ ಸಂಬಂಧಿಕರು ಯಾರು ಇದಾರೋ ಅವ್ರ ಬಗ್ಗೆ ಚಿಂತೆ ಮಾಡೋದನ್ನ ಶುರು ಮಾಡು. ನೋಡಿಲ್ಲಿ ಏನದು? ಇದು ಸ್ಪೆಷಲ್ ಗಿಫ್ಟ್, ನಾನು ನಿನ್ ಮಾಮ್ಗೋಸ್ಕರ ಕೊಟ್ಟಿದ್ದು. ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ತಿಳ್ಕೋಬೇಕಾ? ಈ ಹಾರದಲ್ಲಿ ಇರುವಂತ ಮುತ್ತು. ಈ ಮುತ್ತಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ರಿಮೋಟ್ನ ಈ ತರ ಒತ್ತಿದ್ದ ಹಾಗೆ ಇದು ಬಾಂಬ್ ತರ ಬ್ಲಾಸ್ಟ್ ಆಗತ್ತೆ. ಈ ಹಾರನ ಯಾರು ಹಾಕೊಂಡಿದ್ದಾರೋ ಅವರು ಪೀಸ್ ಪೀಸ್ ಆಗೋಗ್ಬಿಡ್ತಾರೆ ಅಷ್ಟೆ. ಸುಳ್ಳು. ಸರಿ, ಹಾಗಾದ್ರೆ ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಹಾಗಾದ್ರೆ ಇವಾಗ್ಲೇ ನಿನಗೆ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ಇದು ಬರೀ ಸ್ಯಾಂಪಲ್ ಅಷ್ಟೆ, ಅದಕ್ಕೆ ಈ ತರ ಬ್ಲಾಸ್ಟ್ ಆಯ್ತು. ನಿಮ್ಮಮ್ಮಂಗೆ ಕೊಟ್ಟಿರೋ ಹಾರ ಇದೆ ಅಲ್ವಾ, ಇದಕ್ಕಿಂತ ತುಂಬಾ ಡೇಂಜರಸ್. ಯಾವಾಗ ಬ್ಲಾಸ್ಟ್ ಆಗುತ್ತೋ ಆಗ ನಿಮ್ಮಮ್ಮ ಪೀಸ್ ಪೀಸ್ ಆಗೋಗ್ಬಿಡ್ತಾರೆ. ಇಲ್ಲ, ನೀನ್ ಹಾಗೆ ಮಾಡೋ ಹಾಗಿಲ್ಲ. ಆರೋಹಿ, ಕೊಡಿಲಿ. ಹುಡುಗಾಟ ಆಡೋದಕ್ಕೆ ಹೋಗ್ಬೇಡ ತರ. ಬೈ ಮಿಸ್ಟೇಕ್ ಕೂಡ ಬಟನ್ ಪ್ರೆಸ್ ಆಯ್ತು ಅಂದ್ರೆ ನಿಮ್ಮ ಅಮ್ಮನ ಕತೆ ಏನಾಗುತ್ತೆ? ಬಾಯಿ ಮುಚ್ಕೊಂಡು ಏನ್ ಹೇಳಿದ್ದು ಅಷ್ಟು ಮಾಡು. ಎಲ್ಲ ಮದುವೆ ಶಾಸ್ತ್ರಗಳನ್ನು ಸೈಲೆಂಟ್ ಆಗಿ ಮಾಡು. ಇವತ್ತು ನಿನ್ನ ಮೆಹಂದಿ ಬಟ್ಟೆ ಹಾಕೋ, ಹೋಗಿ ಮೆಹಂದಿ ಹಚ್ಚಿಸ್ಕೊ. ತುಂಬಾ ಚಾಲಾಕಿ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮಮ್ಮನ ಪ್ರಾಣ ಹೊರಟೋಗುತ್ತೆ. ಹೊರಡೀಗ. ನೆರಳಿನ ತರ ಫಾಲೋ ಮಾಡೋದು ದೂರದ ಮಾತು, ನಿನ್ ನೆರಳು ನನ್ನ ಹತ್ರ ಕೂಡ ಸುಳಿಯೋದಿಲ್ಲ. ಯಾಕಂದ್ರೆ ನೀನೇನಾದ್ರೂ ಹಾಗೆ ಮಾಡಿದ್ರೆ ನಿನ್ನ ಆಟ ಮುಗ್ದು ಹೋಗುತ್ತೆ. ಅಲ್ಲಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು, ಆಮೇಲೆ ನೋಡ್ತಾ ಇರು ನಿನ್ನ ಬಣ್ಣನ ಎಲ್ರ ಮುಂದೆ ಹೇಗೆ ಬಯಲು ಮಾಡ್ತೀನಿ ಅನ್ನೋದನ್ನ.
ಆ ಆರೋಹಿ ನೆರಳು ನೀನಾ? ನೀ ನನ್ನ ಮೇಲೆ ಕಣ್ಣಿಡ್ತ್ಯಾ? ಮಾಮ್, ಮಾಮ್ ಮಾಮ್, ಸುಮ್ಮನೆ ಅಪ್ಕೊಂಡ್ ಬಿಟ್ರೆ ಆಗಲ್ಲ. ನಿಮ್ಮಮ್ಮನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ರಿಯಲಿ ನಿಮ್ಗೇನಾಯ್ತು? ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾನು ಈ ಹಳೆ ಕಾಲದ ಸಂಪ್ರದಾಯನ ಫಾಲೋ ಮಾಡೋಳಂತೂ ಅಲ್ಲ ಅಂತ. ನನ್ನ ಕಾಲ್ಗೆಲ್ಲ ಬೀಳೋದಿಲ್ಲ. ಕಮಾನ್ ಮಾಮ್. ಅಯ್ಯೋ ಮೇಡಮ್, ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಆಶೀರ್ವಾದ ಸಿಗುತ್ತೆ, ನೀವು ಕಳ್ಕೊಳ್ಳೋದೇನೂ ಇಲ್ಲ. ಅದೆಷ್ಟು ವಟ ವಟ ಅಂತ ನೀವು? ಓಹ್ ಓಕೆ, ಖುಷಿನಾ? ಕಂಟ್ರೋಲ್ ಕಂಟ್ರೋಲ್ ಮಗಳೇ, ಇಲ್ಲಿ ದೊಡ್ಡವರಿದ್ದಾರೆ, ಗೆಸ್ಟ್ ಎಲ್ಲ ಬಂದಿದ್ದಾರೆ, ಹೋಗಣ್ವಾ? ನಡಿ, ಕುತ್ಕೋ ನಡಿ. ಎಲ್ಲಿದ್ದಾರೆ ಮೆಹಂದಿ ಹಾಕೋರು? ಯಾಕಿನ್ನು ಬಂದಿಲ್ಲ ಅವರು? ಅಮ್ಮ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಬಂದಾಯ್ತು ಬಂದಾಯ್ತು, ಮೆಹಂದಿ ಹಾಕಕ್ಕೆ ಬಂದಿದ್ದೀನಿ ನಾನು. ನಮಸ್ಕಾರ ಸರ್, ನನ್ನ ಹೆಸರು ರಾಣಿ ಜಸನ್ ಮೇರ್ವಾಲಿ ಅಂತ. ಇವಾಗ ಹೇಳಿ, ಮದುವೆ ಹುಡುಗಿ ಯಾರು? ಹುಡುಗಿ ಅಲ್ಲಿದ್ದಾಳೆ. ವಾ ವಾ, ತುಂಬಾ ಸುಂದರವಾಗಿದ್ದಾಳೆ. ಹೇಗಿದ್ದಾಳೆ ಅಂದ್ರೆ, ಚಂದ್ರನ್ ತುಂಡೆ ಇಲ್ಲಿಗೆ ಬಂದಿದ್ಯೇನೋ ಅನ್ನೋ ಹಾಗ ಕಾಣಿಸ್ತಾ ಇದ್ದಾಳೆ. ಬನ್ನಿ ಬನ್ನಿ ಹುಡುಗಿರೆ, ಕೆಲಸ ಶುರು, ಹಚ್ಕೊಳ್ಳೋಣ. ನಿಂತ್ಕೋ. ಮೊದಲು ನಿಮ್ ಮುಖದ ಮೇಲಿರೋ ಬಟ್ಟೆ ತೆಗೆದು ನಿಮ್ ಮುಖ ತೋರಿಸಿ. ನನ್ ಮುಖ ನೋಡಿ ಏನ್ ಮಾಡ್ತೀಯೋ ಹುಡುಗ. ನಾನು ಹೇಳದ್ನಲ್ಲ, ನೀವು ತಾರಾಗೆ ಮೆಹಂದಿ ಹಾಕ್ಬೇಕು ಅಂದ್ರೆ ಮೊದಲು ನೀವು ನಿಮ್ ಸೀರೆ ಸೆರಗ್ನ ಸರಿಸಿ, ನನಗೆ ನಿಮ್ ಮುಖ ತೋರಿಸಿ. ನಮ್ಮ ಮನೇಲಿ ಗಂಡನ್ಗೆ ಬಿಟ್ರೆ ಬೇರೆ ಯಾರಿಗೂ ಮುಖನ ತೋರ್ಸೋ ಹಾಗಿಲ್ಲ. ಮಗ ಅಥವಾ ಮೊಮ್ಮಗ ನೋಡ್ಬಹುದಲ್ವಾ? ಇವನು ನಿನ್ ಮಗ ಅಂತ ಅನ್ಕೊಂಡು ಮುಖ ತೋರಿಸ್ಬಹುದಲ್ವಾ? ಮುಖ ತೋರ್ಸು. ಆಯ್ತು ಬಿಡು, ನೋಡ್ಕೊ ನನ್ ಮುಖನ. ಸರಿ ಹಾಕು. ಒಂದ್ ಕ್ಷಣಕ್ಕೆ ನನಗನ್ನಿಸ್ತು ದೀಪ್ಗೆ ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ಗೊತ್ತಾಯ್ತು ಅಂತ. ಅದಕ್ಕೆ ಮೆಹಂದಿ ಅವಳಿಗೆ ಮುಖ ತೋರಿಸು ಅಂತ ಕೇಳ್ದ ಅನ್ಕೊಂಡೆ. ನಾನು ಅನ್ಕೊಂಡೆ ಆರೋಹಿ ಇವರಲ್ಲಿ ಒಬ್ಳಾಗಿರ್ತಾಳೆ ಅಂತ. ಆದ್ರೆ ಇವಳು ಇಲ್ಲಿಲ್ವಲ್ಲ. ಹೋಗ್ಲಿ, ಒಳ್ಳೇದಾಯ್ತು ಬಿಡು. ನಾನು ಟೈಮ್ ನೋಡ್ಕೊಂಡು ನಿಜ ಏನು ಅಂತ ಹೇಳ್ಬಿಡ್ತೀನಿ. ಇಲ್ಲ ಪೃಥ್ವಿ, ಇವಳು ತಾರ ಆಗಿರೋಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ದೇವರೇ ಬಂದು ಇವಳು ಆರೋಹಿ ಅಲ್ಲ ತಾರ ಅಂತ ಹೇಳಿದ್ರು ನಾನ್ ಮಾತ್ರ ನಂಬಲ್ಲ. ಹೇಗಾದ್ರೂ ಮಾಡಿ ಇವಳು ಫಿಂಗರ್ ಪ್ರಿಂಟ್ ನಾನು ತಗೋಬೇಕು. ಅವಾಗ ಇವಳು ಯಾರು ಅನ್ನೋದನ್ನ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಆದ್ರೆ ಅದನ್ನ ತಗೊಳೋದು ಹೇಗೆ? ಭಟ್ರೆ, ತಾರ, ಈ ಮದುವೆ ಶಾಸ್ತ್ರದಲ್ಲಿ ನೀನ್ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದೀಯಾ, ಸೊ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಳೋ ಮುಂಚೆ ಜ್ಯೂಸ್ ಕುಡಿದ್ಬಿಡು, ಆಮೇಲೆ ಬಾಯಾರಿಕೆ ಆದ್ರೆ ಏನ್ ಮಾಡ್ತೀಯ ನೀನು? ಒಂದ್ ನಿಮಿಷ ಇರಪ್ಪ, ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ಗಂಡು ಮಕ್ಕಳು ಈ ಕಡೆಗೆ ಬರೋದಕ್ ಹೋಗ್ಬಾರ್ದು. ಹೋಗು,
ಹೋಗಿಲ್ಲಿಂದ. ಇದು ನನ್ನ ಮನೆ, ಇವಳು ನನ್ನ ತಂಗಿ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಗೊತ್ತಾಯ್ತಾ? ನಿನ್ ಮನೆ ಆಗಿದ್ ಮಾತ್ರಕ್ಕೇನು ಹುಡುಗಿ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತೀಯೋ ಹೇಗೆ? ನಾನ್ ಇಲ್ಲಿ ಬಂದಿರೋದು ನಿನ್ ತಂಗಿಗೆ ಸಿಂಗಾರ ಮಾಡೋಕೆ ಅಂತ. ಅವಳು ತಿನ್ನಕ್ಕೆ ಕುಡಿಯೋಕೆ ಕೂಡ ನಾನೇ ವ್ಯವಸ್ಥೆ ಮಾಡ್ತೀನಿ, ನೀನ್ ಹೊರಡು. ಇಲ್ಲ ಅಂದ್ರೆ ನನ್ ಗುಂಪನ್ನ ಕರ್ಕೊಂಡು ಇಲ್ಲಿಂದ ನಮ್ಮ ಊರಿಗೆ ಹೊರಟು ಹೋಗ್ತೀವಿ ಅಷ್ಟೇ. ಆಮೇಲೆ ನೀನೇ ಮೆಹಂದಿ ಹಾಕ್ಬೇಕಾಗತ್ತಷ್ಟೇ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಸರಿ? ಓಕೆ ವಿರಾಟಣ್ಣ, ಇವಳ ಹತ್ರ ಏನ್ ಮಾತು, ನೀವು ಕೊಡಿ ಇಲ್ಲಿ. ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು. ವೈನ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ. ತಾರಾನೆ ಅನ್ನೋ ತರ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಯಾರೋಗಿ. ತಾರಾ ತರ ವೈನ್ ಕೇಳಿ ಕುಡಿತಿದ್ದಾಳೆ. ಒಂದ್ಸಲ ಇವಳು ಫಿಂಗರ್ ಪ್ರಿಂಟ್ ಸಿಗ್ಲಿ, ಇವಳ ಆಟಗಳಿಗೆಲ್ಲ ಒಂದು ಕೊನೆ ಹಾಡ್ತೀನಿ. ನನಗೆ ಅರ್ಥ ಆಯ್ತು. ನನ್ ಪೊಲೀಸ್ ಅಣ್ಣ ಜ್ಯೂಸ್ ಕುಡಿಯೋ ನೆಪದಲ್ಲಿ ನನ್ ಫಿಂಗರ್ ಪ್ರಿಂಟ್ಸ್ ಕಲೆಕ್ಟ್ ಮಾಡ್ತಿದ್ದಾನೆ. ಮೊದಲು ಈ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿಬಿಡ್ಲಿ, ಆಮೇಲೆ ಸರಿಯಾದ ಟೈಮ್ ನೋಡಿಕೊಂಡು ಇವಳ ಆಟ ಮುಗಿಸ್ತೀನಿ. ಥ್ಯಾಂಕ್ ಯು. ಈ ನನ್ನ ಮಗನ ಪ್ಲಾನ್ ಏನು ಅಂತ ಗೊತ್ತಾಯ್ತು, ಮಾಡ್ತೀನಿ ತಡಿ. ಸಾರ್, ಈ ಗ್ಲಾಸ್ ನನ್ನ ಕೈಲಿ ಕೊಡಿ, ಎಲ್ಲು ಪಾತ್ರೆ ತೊಳೆಯೋ ಡಿಪಾರ್ಟ್ಮೆಂಟ್ ನಂದು. ನಾನೊಬ್ಳೆ ಎಲ್ಲ ಗೆಸ್ಟನ್ನು ಅಟೆಂಡ್ ಮಾಡ್ತಿದ್ದೀನಿ, ನಡಿ ನನ್ನ ಜೊತೆ. ಕೊಟ್ಬೋ ಅದನ್ನು ಅವನಿಗೆ. ಮೋಮ್, ಎಲ್ಲಿಗೆ ಹೋಗ್ತಿದ್ಯಾ ಹುಡುಗಿ? ಮೆಹಂದಿ ಹಾಳಾಗಿ ಹೋಗುತ್ತೆ. ನೋಡುತ್ತ್ಯಾ, ನನಗೆ ಹೇಳ್ದೆ ತಾನೆ ನಾನು ನಿನ್ನ ಹಿಂದೆನೇ ಇರ್ತೀನಿ ಅಂತ. ತುಂಬ ಬುದ್ಧಿವಂತಿಕೆ ತೋರಿಸೋ ಪ್ರಯತ್ನ ಮಾಡಬೇಡ ತಾರ, ಇಲ್ಲ ಅಂದ್ರೆ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಮಮ್ಮ ಪೀಸ್ ಪೀಸ್ ಆಗಿ ಹೋಗ್ಬಿಡ್ತಾರೆ. ಅಯ್ಯೋ ಮಗಳೇ, ಮದ್ವೆ ಹುಡುಗಿ ಅಂತ್ಯಲ್ಲ, ನಿನ್ ಮುಖದಲ್ಲಿ ಸ್ವಲ್ಪನು ನಗುನೇ ಕಾಣಿಸ್ತಾ ಇಲ್ವಲ್ಲಮ್ಮ. ಖುಷಿಯಾಗಿರು, ಮದ್ವೆ ಆಗ್ತಾ ಇದ್ಯಾ? ಮೆಹಂದಿ ಒಳಗ್ ಬಂದಿದ್ಯಾ? ಈ ಕೆಲ್ಸದಲ್ಲೂ ಕೂಡ ನಿನ್ನ ಪಿಳ್ಳೆನೆ ನಿನ್ಗೆ ಹೆಲ್ಪ್ ಮಾಡಿರ್ಬೇಕು ಅಲ್ವಾ? ಹೆಲ್ಪ್ ಯಾರೇ ಮಾಡಿದ್ರು ಅದರಿಂದ ನಿನಗೇನಾಗ್ಬೇಕು ತಾರ? ಸತ್ಯ ಏನು ಅಂದ್ರೆ ನೀನ್ ನನಗೇನು ಮಾಡೋದಕ್ಕಾಗಲ್ಲ. ನಾನ್ ಹೇಗ್ ಅಂದ್ಕೊಂಡಿದ್ದೀನೋ ಹಾಗೆ ಆಗತ್ತೆ. ಏ ಹುಡುಗಿ, ಈ ಕೆಲ್ಸ ತುಂಬಾ ನಿಧಾನವಾಗಾದ್ರೆ ಅದು ಒಳ್ಳೇದಲ್ಲ. ಹೋಗು, ನೀನು ಒಂದ್ ಕೈ ತಗೊಂಡು ಕೆಲ್ಸ ಶುರು ಮಾಡು. ದೇವ್ರೆ, ನನಗೆ ಶಕ್ತಿ ಕೊಡು. ನಾನ್ ಹೇಗ್ ಅಂದ್ಕೊಂಡಿದ್ದೀನೋ ಹಾಗೆ ಆದ್ರೆ ಸಾಕು, ಇದೇ ಲಾಸ್ಟ್ ಚಾನ್ಸ್. ಹೇಗಾದ್ರೂ ಮಾಡಿ ನಂದಿ ಪತ್ರ ಮಾತಾಡ್ಲೇಬೇಕು. ಅವನಿಗೆ ನಾನು ನಿಜವಾದ ತಾರ ಅಂತ ಹೇಳಬೇಕು. ಆದ್ರೆ ಹೇಗೆ? ಇವಳಿಲ್ಲಿ ಇರೋವರೆಗೂ ದೀಪ್ ಹತ್ರ ನಾನು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಾದ್ರೂ ಮಾಡಿ ಇವಳನ್ನ ಕಳಿಸ್ಬೇಕಿಲ್ಲಿಂದ. ಅದು ನಾನು ನನ್ನ ಗಂಡನಿಗೋಸ್ಕರ ನನ್ನ ಕೈ ಮೇಲೆ ಏನೋ ಬರ್ಸ್ಕೋಬೇಕು ಅಂತಿದ್ದೀನಿ. ಬರೀತ್ಯಾ? ಗೊತ್ತಿದ್ಯಾ ದೃಷ್ಟಿ ತೆಗೆದು ಯಾಕೆ ಕೂಗಿತಿದ್ಯಾ? ಅಯ್ಯೋ ಮೇಡಮ್ ಅವರೇ, ನಮ್ ಕಡೆ ಇದು ಸಂಪ್ರದಾಯ ಅಂತಾರೆ. ಕೆಟ್ಟ ದೃಷ್ಟಿ ಬಿದ್ರೆ ಅದೆಲ್ಲ ಹೊರಟೋಗ್ಲಿ ಅಂತ. ದೇವ್ರೆ, ಇಲ್ಲಿವರೆಗೂ ಎಲ್ಲ ಸರಿಯಾಗಿ ಆಗ್ತಿತ್ತು. ದಯವಿಟ್ಟು ಇದೇ ತರ ಎಲ್ಲ ಸರಿಯಾಗಿ ಆಗೋ ಹಾಗೆ ನೋಡ್ಕೊ. ಆಮೇಲೆ ಯುದ್ಧನ ನಾನೇ ಗೆಲ್ತೀನಿ. ಓ ಮೇಡಮ್ ಅವರೇ,
ನಮ್ ಕೆಲ್ಸ ಮುಗ್ದಿದೆ. ಬನ್ನಿ ಬನ್ನಿ ಹುಡ್ಗಿರೆ, ಹೋಗೋಣ ಬನ್ನಿ. ಒಂದ್ ನಿಮಿಷ ಇರು. ಇಷ್ಟು ಬೇಗ ಎಲ್ಲಿ ಹೋಗ್ತಿದ್ಯಾ? ಇನ್ನೂ ಸ್ವಲ್ಪ ಹೊತ್ತಿರ್ಬೋದಲ್ಲ. ಇಲ್ಲ ಹುಡ್ಗಿ ಇಲ್ಲ, ನಮ್ ಕಡೆ ಒಂದ್ ಸಂಪ್ರದಾಯ, ಕೆಲ್ಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇರ್ಬೇಕು ನಾವು ಅಷ್ಟೇ. ಆದ್ರೆ ಇಲ್ಲಿ ಸಂಪ್ರದಾಯ ಮುಗ್ದಿದೆ ಅಂತ ಯಾರ್ ಹೇಳಿದ್ರು? ನಮ್ ಕಡೆನೂ ಒಂದ್ ಸಂಪ್ರದಾಯ ಇದೆ. ಹುಡ್ಗಿ ತನ್ ಕೈಗೆ ಹಾಕಿಸ್ಕೊಂಡಿರೋ ಮೆಹೆಂದಿನಲ್ಲಿ ಹುಡ್ಗ ಅವನ್ ಹೆಸರನ್ನ ಹುಡುಕ್ಬೇಕು. ಇನ್ನೂ ಸ್ವಲ್ಪ ಹೊತ್ತು ಇದ್ದ ಹೋಗು, ಈ ಸಂಪ್ರದಾಯನೂ ನೋಡ್ಕೊಂಡು ಹೋಗು. ದೀಪ್, ತಾರಾ ಹತ್ರ ಹೋಗು. ನಿನ್ ಹೆಸರು ಅವಳ ಕೈಯಲ್ಲಿ ಎಲ್ಲಿದೆ ಹುಡುಕು. ಆಗ್ಲಿ ಅಮ್ಮ. ಈಗ ಗೊತ್ತಾಗತ್ತೆ ನೀನ್ ಎಷ್ಟು ಸ್ಮಾರ್ಟ್ ಅಂತ. ಗಮನ ಇಟ್ಟು ನೋಡು, ಎಲ್ಲಾನು ನಿನ್ ಕಣ್ ಮುಂದೆನೆ ಇದೆ. ಕೆಲವು ಸಲ ಎಲ್ಲ ಕಣ್ ಮುಂದೆನೆ ಇರತ್ತೆ, ಆದ್ರೆ ಏನು ಗೊತ್ತಾಗೋದಿಲ್ಲ. ಮನಸ್ಸಿಟ್ ನೋಡು, ಆಗ ನಿನಗೆಲ್ಲ ಸರಿಯಾಗಿ ಕಾಣಿಸುತ್ತೆ. ಅಯ್ಯೋ ದೇವ್ರೆ, ಏನಂತ ಬರ್ಸ್ಕೊಂಡಿದ್ದಾಳೆ ಇವಳು? ಹಮ್ ಶಕಲ್. ಅಯ್ಯೋ ದೇವ್ರೆ, ಈ ತಾರಾ ಇದನ್ನ ಯಾವಾಗ ಬರ್ಸ್ಕೊಂಡ್ಳು? ಹಮ್ ತಾರಾ, ನಮ್ಮ ಹೆಸರಲ್ಲಿ ಹಮ್ ಎಲ್ಲಿ ಬರುತ್ತೆ? ನನ್ನ ಹೆಸರು ಹಮ್ಮಿಂದ ಶುರು ಆಗುತ್ತಾ? ನಿನ್ ಹೆಸರು ಬದಲಿಗೆ ಬೇರೆ ಯಾವ್ದಾದ್ರು ಒಗ್ಟೇನಾದ್ರೂ ಬರ್ಸಿರ್ಬಹುದು ನೋಡು. ಒಗಟ ಮೊದ್ಲು ಹುಡುಕು ಅದನ್ನ, ಆಮೇಲೆ ಉತ್ತರ ಕಂಡುಹಿಡಿಯೋಣ ನೋಡು. ಬೇಗ ಕಂಡುಹಿಡಿ, ಎದುರುಗಡೆನೆ ನಿಂತಿದ್ದಾಳೆ ಇವಳೆ ನನ್ನ ನಕಲಿ, ಅವಳು ಆರೋಹಿ. ಏನಪ್ಪ ಇದು ಒಗಟು? ದೀಪ್ ಬೇಗ ಕಂಡುಹಿಡಿ, ಎದುರುಗಡೆನೆ ನಿಂತಿದ್ದಾಳೆ. ಮೂರು, ಎರಡು, ಒಂದು. ಈಗ ದೀಪ್ ನನಗೆ ಏನಾಯ್ತು? ನನ್ನ ಕೈ ಉರಿತಿದೆ, ನನಗೆ ನನಗೆ ನೀರು ಬೇಕು. ದೀಪ್ ಕೈ ಉರಿತಾ ಇದೆ. ನೀರು ಕೊಡಿ ನನಗೆ, ನನ್ನ ಕೈ ಉರಿತಾ ಇದೆ. ಕೈ ಯಾಕೆ ಉರಿತಾ ಇದೆ? ರೂಹಿ, ಏನ್ ಮಾಡ್ದೆ ನೀನ್ ಮತ್ತೆ? ನನ್ ಕೈ ಯಾಕೆ ಉರಿತಾ ಇದೆ ಈಗ? ಇದು ಮೋಸದ ಬೆಂಕಿ, ಅದಕ್ಕೆ ನಿನ್ ಕೈ ಉರಿತಾ ಇದೆ. ನೀನೇನ್ ಅಂದ್ಕೊಂಡೆ, ಮೆಹಂದಿಲಿ ದೀಪ್ಗೆ ಮೆಸೇಜ್ನ ಬರೀತೀಯ ಮತ್ತೆ ನನ್ಗೆ ಅದ್ ಗೊತ್ತಾಗಲ್ಲ ಅಂತನ? ತಾರಾ, ನಿನ್ ಮೆಹಂದಿಲಿ ನಾನು ಈ ಔಷಧಿ ಮಿಕ್ಸ್ ಮಾಡಿದ್ದೆ, ಅದಕ್ಕೆ ನಿನ್ ಕೈ ಉರಿತಾ ಇರೋದು. ನಾನು ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ಏನಾಯ್ತು ಇವಳಿಗೆ? ಈ ಮೆಹಂದಿ ಅವಳು ಏನ್ ಹಾಕಿದ್ಲೋ ಏನೋ. ನಾನ್ ನಿನ್ನ ಬಿಡೋದಿಲ್ಲ ಆರೋಹಿ, ನಿನ್ನ ಸುಮ್ನೆ ಬಿಡಲ್ಲ. ತಾರಾ, ತಾರಾ ಬಾಗ್ಲು ತಗಿ. ತಾರಾ, ತಾರಾ, ತಾರಾ ಬಾಗ್ಲು ತಗಿ. ಯಾಕೋ ಇದು ಒಳ್ಳೆ ಶಕುನ ಅಂತ ಅನಿಸ್ತಾ ಇಲ್ಲ. ಕೈ ತೋರ್ಸು. ನೀನ್ ಯಾಕೆ ಬಾಗಿಲ್ ತೆಗಲಿಲ್ಲ ಆಗ್ಲೆ? ಮಾಮ್, ನನ್ ಕೈ ಎಷ್ಟು ಉರಿತಾ ಇದೆ ಅಂದ್ರೆ ನನಗೆ ಏನು ಮುಟ್ಟೋದಕ್ಕೂ ಆಗ್ತಾ ಇಲ್ಲ. ದೀಪ್, ಇವಳನ್ನ ರೂಮಿಗೆ ಕರ್ಕೊಂಡು ಹೋಗು, ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ನೀನು ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ನಡಿ. ಸುಮ್ನೆ ಬಿಡಲ್ಲ ನಾನು ನಿನ್ನನ್ನ. ತಾರಾ, ಅರಿ ಓಕೆ. ತಾರಾ ಬಾಗ್ಲು ತಗಿ. ತಾರಾ, ತಾರಾ ಬಾಗ್ಲು ತಗಿ. ತಾರಾ, ಎಲ್ಲ ರಾಕ್ಷಸರು ಬಾಗ್ಲಲ್ಲೇ ನಿಂತಿದ್ದಾರೆ. ಇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ದಾರಿ ಇರೋದು.
ಅವತಾರ ಆಗಬೇಕಾಗುತ್ತೆ. ಮಾಮ್, ನನ್ಗನ್ಸತ್ತೆ ನನಗೆ ಮೆಹಂದಿಯಿಂದ ಅಲರ್ಜಿ ಆಗುತ್ತೆ, ಅದಕ್ಕೆ ಹೀಗಾಗಿರ್ಬೇಕು. ಅದರ್ವೈಸ್ ಮೆಹಂದಿ ಅಂತ ತಂಪಾಗಿರೋ ವಸ್ತುವಿಂದ ಏನೇ ಕೂರಿಯತ್ತೆ? ಹಾಗೆಲ್ಲ ಏನೂ ಇಲ್ಲ, ನನ್ಗೆ ಯಾಕೋ ಇದರಿಂದ ಯಾರ್ದೋ ಕೈವಾಡ ಇದೆ ಅನ್ನಿಸ್ತಿದೆ. ಹಾ, ನಂಗೂ ಹಾಗೆ ಅನ್ಸುತ್ತೆ ದೀಪ್. ವಿರಾಟ್ ನಿಂತ್ಕೊಳ್ಳಿ. ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿಂದ ಯಾರು ಹೋಗೋ ಹಾಗಿಲ್ಲ. ಒಂದ್ ನಿಮಿಷ, ನಿನ್ ಜೊತೆ ಒಬ್ಳು ಮುದುಕಿ ಇದ್ಲಲ್ಲ, ಅದೇ ಮೆಹಂದಿ ಆಗ್ತಿದ್ಲಲ್ಲ, ಇದ್ಕಿದಂಗೆ ಮಾಯ ಆಗ್ಬಿಟ್ಲಲ್ಲ ಅವಳಲ್ಲಿ. ಗೊತ್ತಿಲ್ಲ ಸರ್, ಇಲ್ಲೇ ಎಲ್ಲೋ ಇರ್ಬೇಕು. ಇಲ್ಲೇ ಎಲ್ಲೋ ಇದ್ದಾಳೆ ಅಂತಂದ್ರೆ ಯಾಕೆ ಕಾಣಿಸ್ತಿಲ್ಲ? ಜೊತೆಲ್ಲೇ ಕರ್ಕೊಂಡು ಹೋಗೋದ್ಬಿಟ್ಟು ನೀವಿಬ್ರೆಲ್ಲ ಹೋಗ್ತಿದ್ದೀರಾ? ನೀವಿಬ್ರು ಇಲ್ಲಿಂದ ಕದ್ಲೋ ಹಾಗಿಲ್ಲ. ಅವಳನ್ನ ನಾವು ಹುಡ್ಕೋಣ. ಪೃಥ್ವಿ, ನೀನ್ ಆ ಕಡೆ ಹೋಗಿ ನೋಡು. ಏನಾಯ್ತು ಪೃಥ್ವಿ? ಎಲ್ಲೂ ಕಾಣಿಸ್ತಿಲ್ಲ. ನನಗನ್ಸತ್ತೆ ಇದೆಲ್ಲ ಮುದುಕಿದೆ ಕೆಲ್ಸ. ಯಾರು ನೀವೆಲ್ಲ? ಹಾ ಹೇಳಿ, ಆ ಮುದುಕಿ ಯಾರು? ಉತ್ತರ ಕೊಡಿ. ನಮ್ಗೇನ್ ಗೊತ್ತು ಸರ್? ನಮ್ಗೇನು ಗೊತ್ತಿಲ್ಲ, ನಾವ್ ಅವಳನ್ನ ಇವತ್ತೇ ನೋಡಿದ್ದು. ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ. ನಿಜ ಹೇಳಿ, ಇಲ್ಲಾಂದ್ರೆ ನಿಮ್ಮಿಬ್ಬರು ಈಗಿಂದೀಗ್ಲೇ ಜೈಲಿಗೆ ಕಳಿಸ್ಬಿಡ್ತೀನಿ. ನಿಜ ಹೇಳ್ತಿದ್ದೀವಿ ಸರ್. ಆ ಮುದುಕಿ ಬಂದಿದ್ಲು ನಮ್ಮ ಹತ್ರ, ಮತ್ತೆ ಹೇಳಿದ್ಲು ಒಂದ್ ದೊಡ್ಡ ಆರ್ಡರ್ ಇದೆ ಅಂತ, ಜಾಸ್ತಿ ಹಣನೂ ಸಿಗುತ್ತೆ ಅನ್ಲು. ನಾವ್ ಅದಕ್ಕೆ ಅವಳ ಜೊತೆ ಬಂದ್ವಿ. ಆದ್ರೆ ಸರ್, ನಮ್ಗ್ ಗೊತ್ತಿರ್ಲಿಲ್ಲ ಅವಳು ಯಾರು, ಎಲ್ಲಿಂದ ಬಂದ್ಲು ಅಂತ. ಇವ್ರು ಹೀಗೆಲ್ಲ ಬಾಯ್ ಬಿಡಲ್ಲ. ಇವ್ರನ್ನ ಬಾಯ್ ಬಿಡ್ಸೋಕಿರೋದು ಒಂದೇ ದಾರಿ. ಬೇಡ ವಿರಾಟ್, ನಾನು ಇವ್ರ ಆರ್ಗನೈಸರ್ಗೆ ಕಾಲ್ ಮಾಡ್ತೀನಿ. ಹಲೋ ಸುಶೀಲಾ ಮೇಡಮ್, ನೀವು ಮೆಹಂದಿ ಹಾಕೋಕೆ ಒಬ್ಬರನ್ನ ಕಳಿಸಿದ್ರಲ್ಲ, ನನಗೀಗಲೇ ಅವಳು ಪೂರ್ತಿ ಡೀಟೇಲ್ಸ್ ಬೇಕು. ಏನು ಏನು ಹೇಳ್ತಿದ್ದೀರಾ ನೀವು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಿಮಗೆ ತಲೆಗೆಲೆ ಏನು ಕೆಟ್ಟಿಲ್ಲ ಅಲ್ವಾ? ಸರಿ, ಏನಾಯ್ತು? ಅವ್ರು ಕಳಿಸಿದ ಮೆಹಂದಿ ಅವರಿಗೆ ಯಾರೋ ಗೇಟಲ್ಲಿ ಮೆಹಂದಿ ಶಾಸ್ತ್ರ ಎರಡು ದಿನ ಆದ್ಮೇಲೆ ಅಂತ ಹೇಳಿ ಕಳಿಸಿದಾರಂತೆ. ಹಾಗಂದ್ರೆ ಈಗ ಬಂದವಳು ಮೆಹಂದಿ ಅವಳಲ್ವಾ? ಹಾಗಿದ್ರೆ ಇಲ್ಲಿ ಬಂದಿದ್ಯಾರು? ಆರೋಹಿ. ಇನ್ಯಾರಾಗಿರೋಕ್ ಸಾಧ್ಯ? ನನಗ್ ಚೆನ್ನಾಗ್ ಗೊತ್ತಿದೆ ಅದು ಆರೋಹಿನೇ ಆಗಿರ್ಬೇಕು. ಅದಕ್ಕೆ ನಾನ್ ಹೇಳ್ತಾ ಇದ್ದಿದ್ದು ಈ ಮದ್ವೆ ಎಲ್ಲ ಮಾಡೋದ್ ಬೇಕಾಗಿಲ್ಲ ಅಂತ. ದೀಪ್, ಮನೆ ಸುತ್ತ ಸೆಕ್ಯೂರಿಟಿ ಅರೇಂಜ್ ಮಾಡು. ಗೊತ್ತಿಲ್ದಲೇ ಇರೋರು ಈ ಮನೆ ಒಳಗೆ ಯಾರು ಬರಬಾರ್ದು. ವಿರಾಜ್, ಪೃಥ್ವಿ, ಇದು ನಿಮ್ಮಿಬ್ಬರ ಜವಾಬ್ದಾರಿ. ಈ ಮದ್ವೆ ಆಗೇ ಆಗತ್ತೆ, ನಾನು ನೋಡ್ತೀನಿ ತಾರ ಈ ಮದ್ವೆನ ಯಾರು ನಿಲ್ಲಿಸ್ತಾರೆ ಅಂತ. ಮದ್ವೆ ಆಗ್ಲಿ ಬಿಡು, ಒಳಗೆ ಯಾರು ಬರಬೇಕಾಗಿತ್ತೋ ಅವಳು ಬಂದಾಗಿದೆ. ನೀ ನಿಜವಾಗ್ಲೂ ತುಂಬಾ ತುಂಬಾನೇ ಸ್ವಾರ್ಥಿ ತಾರ. ನಿಮ್ಮ ಅಮ್ಮನ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಅಲ್ವಾ ನೀನು? ಇಷ್ಟು ದೊಡ್ಡ ವಿಷಯ ಮರ್ತು ಹೋದ್ಯಾ? ಈ ರಿಮೋಟ್ ಇನ್ನೂ ನನ್ನ ಹತ್ರಾನೇ ಇದೆ. ಇವಾಗ ಹೇಳು, ಈ ಬಟನ್ ಪ್ರೆಸ್ ಮಾಡ್ಲಾ? ನಿಮ್ಮ ಅಮ್ಮನ ಪ್ರಾಣನ ಪೀಸ್ ಪೀಸ್ ಮಾಡ್ಲಾ? ಸರಿ ಬಿಡು, ಅಷ್ಟೊಂದು ಕೇಳ್ಕೊತಿದ್ಯಾ ಅಂದ್ಮೇಲೆ ಅಮ್ಮನ ಪ್ರಾಣನ ಹಾಗೆ ಬಿಡ್ತೀನಿ. ಆದ್ರೆ ಅದಕ್ಕೆ ಬದಲಾಗಿ ನೀನೊಂದು ಕೆಲಸ ಮಾಡಬೇಕು. ನಾಳೆ ಅರ್ಶನ ಶಾಸ್ತ್ರ ಇದೆ ತಾರ, ನೀನು ಸುಮ್ಮನೆ ಕೂತ್ಕೊಂಡು ಅಲ್ಲಿ ಶಾಸ್ತ್ರನ ಮುಗಿಸ್ಕೋಬೇಕು. ಚಾಲಾಕಿತನ ಮಾಡಬೇಡ. ಏನಾದ್ರೂ ಬುದ್ಧಿವಂತಿಕೆ ತೋರ್ಸೋಕ್ ಪ್ರಯತ್ನ ಪಟ್ಟೆ ಅಂದ್ರೆ ಈ ರಿಮೋಟ್ ಈಗ್ಲೂ ನನ್ನ ಹತ್ರನೇ ಇದೆ, ಅದನ್ನ ಮರಿಬೇಡ. ನಿಮ್ಮಮ್ಮನ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇವಾಗ್ಲಾದ್ರೂ ನಿನಗೆ ನಂಬಿಕೆ ಬಂತ ನಿಕ್ಕು? ನಾನೇ ನಿನ್ನ ಆರೋಹಿ ಅತ್ತೆ ಅಂತ, ತಾರ ಅಲ್ಲ ಅಂತ? ನಿಕ್ಕು, ನಾನು ತಾರಂತರ ಆಕ್ಟಿಂಗ್ ಮಾಡ್ತಿದ್ದೀನಿ ಅಷ್ಟೇ. ಈ ಕೆಟ್ಟ ಜನ ಇದಾರಲ್ಲ, ಇವರೆಲ್ಲರೂ ನಿನ್ನನ್ನ, ನನ್ನನ್ನ, ನಿನ್ನಪ್ಪನ್ನ, ನಿಮ್ಮಮ್ಮನ್ನ, ಎಲ್ರನ್ನೂ ಗೋಳ ಹಾಕೊಂಡಿದ್ದಾರಲ್ಲ ಇವರು.
ಅವ್ರಿಗೆ ಪನಿಷ್ಮೆಂಟ್ ಕೊಡೋಕೆ ಇದೆಲ್ಲ ಮಾಡ್ತಾ ಇದ್ದೀನಿ ನಾನು. ಕೊನೆಗೂ ನಿನ್ನ ಅತ್ತೆನ ನಿನ್ ಗುರ್ತಿಡ್ದೆ ಅಲ್ವಾ? ನಿನ್ನ ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ ನಾನು? ಅದು ಅಲ್ದೆ ನೀನ್ ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ಯಲ್ಲ, ಅವಾಗ ನನಗೆಷ್ಟು ಖುಷಿ ಆಗಿತ್ತು ಗೊತ್ತಾ? ಆದ್ರೆ ನಿನ್ನ ಗುರ್ತೆ ಹಿಡಿಲಿಲ್ಲ ನಿಕ್ಕು, ಆದ್ರೆ ತುಂಬಾ ಖುಷಿ ಆಗ್ತಿದೆ ಈಗ. ಯಾಕಂದ್ರೆ ಈಗ ನನ್ ಸ್ಪೈಡರ್ ಮ್ಯಾನ್ ನನ್ನ ಗುರ್ತು ಹಿಡ್ದು ಬಿಟ್ಟಿದ್ದಾನೆ. ಸಾಕು ಸಾಕು ಬಿಡು, ನಿನ್ನತ್ತೆನ ಕ್ಷಮಿಸ್ಬಿಡು ನಿಕ್ಕು. ಇದೆಲ್ಲಾನು ನಿನ್ನತ್ತೆಯಿಂದಾನೇ ಆಗ್ತಿರೋದು. ನನ್ನಿಂದ ನೀನು ನಿಮ್ಮಪ್ಪನ್ನು ಕಳ್ಕೊಂಡ್ಬಿಟ್ಟೆ. ನಿಮ್ಮಮ್ಮನೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಿನಗೀಗ ಮಾತಾಡೋಕ್ಕೂ ಆಗ್ತಿಲ್ಲ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ ನಿಕ್ಕು. ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಪ್ಲೀಸ್ ನಿಕ್ಕು. ನೀನ್ ಹೆದ್ರಿಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬ್ಯಾಡ ಆಂಟಿ, ನಿನಗೇನು ಮಾಡೋದಕ್ಕಾಗಲ್ಲ. ಐ ಪ್ರಾಮಿಸ್. ಅಕಸ್ಮಾತ್ ನೀನು ನಿನ್ನ ಅತ್ತೆನ ಅಲ್ಲಿ ಗುರ್ತಿಡಕ್ ಆಗ್ಲಿಲ್ಲ ಅಂದ್ರೆ ಆಗ ನಿನ್ ಕೈಯಲ್ಲಿ ಹೀಗೆ ಮುಖದ ಮೇಲೆ ಒರೆಸ್ಕೊಂಬಿಡು. ಅವಾಗ ನಾನು ಕೂಡ ನನ್ನ ಮುಖನ ಹೀಗೆ ಒರೆಸ್ಕೊಳ್ತೀನಿ. ಹೀಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅವಾಗ ಅರ್ಥ ಮಾಡ್ಕೊ, ಅದು ಆರೋಹ್ಯತೆ ಅಲ್ಲ ಅಂತ. ಅದು ತಾರ. ಓಕೆ. ಮತ್ತೆ ಇವತ್ತು ನಿನ್ನ ಅತ್ತೆ ನಿಂಗೆ ಪ್ರಾಮಿಸ್ ಮಾಡ್ತಾಳೆ, ಯಾ ಕೆಟ್ಟ ಜನ ನಿನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರು, ನಿನ್ಗೆ ತೊಂದ್ರೆ ಕೊಟ್ರು, ನಿನ್ನ ಅತ್ತೆ ಅವ್ರಿಗೆಲ್ಲ ದೊಡ್ಡ ಪನಿಷ್ಮೆಂಟ್ ಕೊಡ್ತಾಳೆ. ನಾನವ್ರನ್ನೆಲ್ಲ ಬಿಡಲ್ಲ. ನಾನು ಅವ್ರು ಮಾಡಿರೋ ಒಂದೊಂದು ಕೆಟ್ಟ ಕೆಲ್ಸಕ್ಕೂ ನಾನ್ ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಸರು ಆರೋಹಿ ಕಶ್ಯಪ್ಪೆ ಅಲ್ಲ. ನಾಳೆ ಏನ್ ಮಾಡ್ಬೇಕು ಅಂತಿದ್ಯಾ? ನಾಳೆ ಸೆಕ್ಯೂರಿಟಿ ಚೇಂಜ್ ಆಗ್ತಿದಾರೆ ಅಕ್ಕ. ಹಾಕೆಂಚ, ನನಗೂ ಅದನ್ನ ಯೋಚನೆ ಮಾಡಿ ಮಾಡಿನೇ ಭಯ ಆಗ್ತಿದೆ. ಆ ದೀಪ್ ಮತ್ತೆ ವಿರಾಟ್ ಬೇರೆ ಏನ್ ಹೊಸ ಪ್ಲಾನ್ ಮಾಡ್ತಿರ್ತಾರೋ ಏನು. ನನಗೆ ಎದುರಿಸಕ್ ಆಗದೇ ಇರುವಂತದ್ದೇನಾದ್ರೂ ಪ್ಲಾನ್ ಅನ್ನ ಅವರು ಮಾಡಿಲ್ದೇ ಇದ್ರೆ ಸಾಕು. ಅಕ್ಕ ನೀನ್ ಟೆನ್ಷನ್ ಮಾಡ್ಕೋಬೇಡ, ಡೇಂಜರ್ ಮತ್ತೆ ಚಿಂಟುನ ಕರ್ಕೊಂಡು ಬರ್ತೀನಿ. ಸರಿನಾ? ಸರಿ ಕೆಂಚ, ನಿನ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡು. ನಾನು ಹೋಗಿ ದೀಪ್ ಹತ್ರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ನಡೀತಾ ಇರೋ ಅರ್ಶನ ಶಾಸ್ತ್ರಕ್ಕೆ ಏನ್ ಪ್ಲಾನ್ ಮಾಡಿದ್ದಾನೆ ಅಂತ. ಇಲ್ಲ ಇಲ್ಲ, ನಾಳೆ ಮಧ್ಯಾಹ್ನಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲರೂ ಇಲ್ಲಿರ್ಬೇಕು. ಸರಿ, ಏನ್ ಮಾಡ್ತಿದ್ಯಾ ತಾರಾ? ಬಿಡು ನನ್ನ. ನಾಳೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ನೋಡ್ಬೇಕು. ಇವತ್ತು ಏನಾಯ್ತು ಆತರ ಮತ್ತೆ ಆಗೋಕೆ ಅವಕಾಶ ಕೊಡಬಾರ್ದು. ನೀನ್ ಟೆನ್ಷನ್ ಮಾಡ್ಕೋಬಾರ್ದು ಅಂತಾನೆ ನಾನು ನಿನ್ ಹತ್ರ ಬಂದಿರೋದು. ಹಾಗಿದ್ರೆ ಸರಿ, ನೀನ್ ಹೀಗೆ ಹಾಕೊಂಡಿರು, ಐ ಡೋಂಟ್ ಮೈಂಡ್. ಇವಾಗ ನನಗೆ ಹೇಳು, ನೀನು ನಿನ್ ಕೈ ಮೇಲೆ ಏನಂತ ಬರೆಸ್ಕೊಂಡಿದ್ದೆ ನೀನು? ಅಮ್ಮನದ್ರ ಅರ್ಥ ಏನು? ಕಮ್ ಆನ್ ದೀಪ್, ನಾನು ನಿನ್ ಎಲ್ಲ ಮಾತು ಅರ್ಥ ಮಾಡ್ಕೋತೀನಿ, ಆದ್ರೆ ನೀನು ನನ್ ಚಿಕ್ಕ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ್ಯ. ನಿನಗೆ ಗೊತ್ತಲ್ವಾ ನಿನ್ ಗಂಡ ಎಷ್ಟು ದಡ್ಡ ಅಂತ? ಏನದು ಹೇಳು ಹೇಳು. ಅದು ನನ್ನ ಅಂದ್ರೆ ನನ್ನ ನಿನ್ನ ಜೋಡಿ, ನಾವು ಮನಸಾರೆ ಒಂದಾಗಿದ್ದೀವಿ ಅಂತ. ಆದ್ರೆ ಮೆಹಂದಿ ಅವಳು ಎಲ್ಲಾನು ಹಾಳು ಮಾಡಿಟ್ಬಿಟ್ಲು. ನನ್ ಮೆಹಂದಿಲಿ ಏನ್ ಮಿಕ್ಸ್ ಮಾಡಿದ್ಲೋ ಗೊತ್ತಿಲ್ಲ, ನನ್ ಕೈ ಎಲ್ಲ ಹೇಗ್ ಉರಿತಾ ಇತ್ತು, ಇನ್ನು ಉರಿತಾನೆ ಇದೆ ದೀಪ್. ಯೋಚನೆ ಮಾಡಬೇಡ, ಮತ್ತೆ ಅಂಥದ್ದೇನೂ ಆಗಲ್ಲ. ನಾನು ಸ್ಪೆಷಲ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದೀನಿ, ಒಂದು ಸೊಳ್ಳೆ ಕೂಡ ನಮ್ಮ ಪರ್ಮಿಷನ್ ಇಲ್ಲದೆ ಒಳಗೆ ಬರೋಕ್ಕಾಗೋದಿಲ್ಲ. ತುಂಬ ಒಳ್ಳೆಯದು ದೀಪ್. ಅಷ್ಟೇ ಅಲ್ಲ, ಮನೆ ಪ್ರತಿ ರೂಮ್ನಲ್ಲೂ CCTV ಇನ್ಸ್ಟಾಲ್ ಮಾಡಿಸಿದ್ದೀನಿ, ಎಲ್ಲೇ ಏನೇ ಆದರೂ ಎಲ್ಲ ರೆಕಾರ್ಡ್ ಆಗುತ್ತೆ.
ಇವಾಗ ನೋಡ್ತೀನಿ. ನಮ್ ಶತ್ರು ತುಂಬಾ ಹುಷಾರಾಗಿದ್ದಾಳ ಇಲ್ಲ ನಾವ? ಈಗ ಆರೋಹಿ ಇಲ್ಲಿಗೆ ಬಂದ್ರೂ ಕೂಡ ಖಂಡಿತ ಸಿಕ್ಕಾಕೊಳ್ತಾಳೆ. ಇದನ್ನ ಇಲ್ಲಿ ಬೇಡ, ಒಂದ್ ಕೆಲಸ ಮಾಡೋಲ್ ಬಾಗ್ಲ ಇದೆಯಲ್ಲ ಬಾಗ್ಲ ಹತ್ರ ಹಾಕ್ಬಿಡು. ಬಂದೆ ಅಮ್ಮ. ದೀಪ್, ಅರ್ಶಿನ ಶಾಸ್ತ್ರ ಶುರು ಮಾಡ್ಬೇಕು, ಯಾವಾಗ ಮಾಡೋಣ? ಅಮ್ಮ ಈಗ್ಲೇ ಕೇಳಿ ಹೇಳಿ. ಸರಿ ಆಯ್ತು, ಕೇಳಿಲಿ. ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಸರ್, ಆಗೋಯ್ತು. ಬೇಗ ಮಾಡು. ಕ್ಯಾಮ್ರಾಸ್ನ ಇಟ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ಇವಾಗ ಈ ಕ್ಯಾಮ್ರಾಸ್ ನೋಡಿ ಆರೋಹಿ ಹೆದರ್ಕೊಳ್ಳೇಬೇಕು, ಅವಳು ಖಂಡಿತ ಬರಕ್ಕಾಗಲ್ಲ. ಸರ್ ಎಲ್ಲ ಮುಗಿತು ಸರ್, ಒಂದು ಸ್ವಲ್ಪ ಟ್ಯೂನಿಂಗ್ ಮಾಡೋದಿದೆ, ಅದನ್ನ ಕಂಟ್ರೋಲ್ ರೂಮ್ ಹೋಗಿ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಹಾ ಸರಿ. ಈ ಹುಡುಗಿ ಇವಳು ಎಲೆಕ್ಟ್ರಿಷಿಯನ್ ಆಗಿ ಬಂದಿದ್ದಾಳ? ಮಾಮ್ ಕತ್ತಿಂದ ಈ ನೆಕ್ಲೆಸ್ ತೆಗೆಯೋದು ತುಂಬಾನೇ ಮುಖ್ಯ. ಆ ಆರೋಹಿ ಮತ್ತೆ ಅವಳ ಚಮಚ ಇಲ್ಲಿಂದ ಅಲ್ಲಾಡೋದೇ ಇಲ್ಲ ಅಂತ ಇದ್ದಾರೆ. ಮಾಮ್, ಅದು ನನ್ನ ತಾರ. ಏನಾಯ್ತು ಮಗಳೇ? ಮಾಮ್ ಗೊತ್ತಿಲ್ಲ, ನಂಗೆ ಯಾಕೋ ಒಂಥರ ಆಗ್ತಿದೆ, ತುಂಬಾ ಡಿಜಿ ಆಗ್ತಿದೆ, ತಲೆ ಸುತ್ತ ಇದೆ. ಬಿಂದಿಯಾ ಬಿಂದಿಯಾ, ನೀರಿಗೆ ಗ್ಲೂಕೋಸ್ ಹಾಕಿ ತಗೊಂಬಾ. ಏನಾಯ್ತು ತಾರ, ಅವ್ರು ಆಲ್ರೆಡಿ ಕೆಂಚ ಹೋಗಿ ಗ್ಲೂಕೋಸ್ ನೀರು ತಗೊಂಡ್ಬಾ ಬೇಗ. ಕಿಶನಲ್ಲಿ ಏನಿದೆ ಅಂತ ನನಗೆ ಗೊತ್ತು ಅಣ್ಣ. ಹೋಗಿ ಬಟ್ರನ್ ಕೇಳು, ನಿನಗೆ ಕೊಡ್ತಾರೆ ಅವರು. ಹೋಗು. ಏನು ಯೋಚನೆ ಮಾಡ್ತಿದ್ಯಾ, ಹೋಗು. ಇವಾಗ ಈ ತರ ಏನ್ ಡ್ರಾಮಾ ಮಾಡ್ತಿದ್ದಾಳೋ ಏನು? ಮಾಮ್ ನಾನು ನನ್ನ ವಾಶ್ರೂಮ್ಗೆ ಹೋಗ್ಬೇಕು, ನೀರ್ ಆಮೇಲೆ ಕುಡಿತೀನಿ. ಒಂದ್ ನಿಮಿಷ ಇರು, ಅವನು ನೀರ್ ತಗೊಂಡ್ ಬರ್ತೀನಿ. ನಾನು ಹೇಳಿದ್ನಲ್ಲ, ನಾನು ಆಮೇಲೆ ನೀರ್ ಕುಡಿತೀನಿ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ಖಂಡಿತವಾಗ್ಲೂ ಈ ತರ ಏನೋ ಕಿತಾಪತಿ ಮಾಡೋಕೆ ಪ್ಲಾನ್ ಮಾಡೇ ಇದ್ದಾಳೆ. ಅರ್ಥನೇ ಆಗ್ತಿಲ್ವಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಮತ್ತೆ ತಾರ ಇನ್ನೇನ್ ಮಾಡ್ತಿರ್ಬೋದು? ಅಯ್ಯೋ ದೇವ್ರಿ, ನೆಕ್ಲೆಸ್! ತಾರ ರೋಮಾ ನೆಕ್ಲೆಸ್ನ ತೆಗೆದು ಬಿಟ್ಟಿದ್ದಾಳೆ. ತಾರ ತಾರ, ನೀನು ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ತಾರ ನೀನು ಎದುರುಗಡೆ ಬಾ, ಇಲ್ಲ ಅಂದ್ರೆ ಏನು? ಏನ್ ಮಾಡ್ತೀಯಾ ನೀನು? ಬಾಂಬ್ ಬ್ಲಾಸ್ಟ್ ಮಾಡ್ತೀಯಾ? ಮಾಡು. ನೋಡು ತಾರ, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ಬೇಡ. ನಿನಗೆ ಗೊತ್ತು ನಾನು ಕೊಲೆ ಮಾಡೋದಕ್ಕೆ ಸ್ವಲ್ಪನೂ ಹೆದರ್ಕೊಳ್ಳೋದಿಲ್ಲ ಅಂತ. ಕೊನೆ ಸಲ ಹೇಳ್ತಾ ಇದ್ದೀನಿ, ಎದುರುಗಡೆ ಬಾ.
ನಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನು. ಈ ಹಾರ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆರೋಹಿ? ನಿನಗೆ ಗೊತ್ತಿದೆ ಅಲ್ವಾ, ನಮ್ಮಿಬ್ಬರ ಜೀವನ ಒಂದು ಯುದ್ಧ ಭೂಮಿ ಇದ್ದ ಹಾಗೆ. ಕೆಲವು ಸಲ ನೀನ್ ಗೆಲ್ತೀಯ ಮತ್ತೆ ಕೆಲವು ಸಲ ನಾನು, ಹೌದಲ್ವಾ? ನನ್ನ ಜೀವಂತವಾಗುಳಿಸಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಯಾ ನೀನು. ನೀನ್ ಅವತ್ತೇ ನನ್ನ ಸಾಯಿಸ್ಬಿಟ್ಟಿದ್ರೆ ಇವತ್ತು ನೀನು ಈ ತರ ಇಲ್ಲಿ ನನ್ ಕೈಲಿ ಸಾಯೋದಕ್ಕೆ ಅಂತ ಸಿಕ್ಕಾಕೋತಿರ್ಲಿಲ್ಲ. ಒಂದ್ ನಿಮಿಷ ತಾರ, ನಾನು ಒಪ್ಕೋತೀನಿ ನಾನು ನಾನು ಈ ಸಲ ಸೋತಿದ್ದೀನಿ ಅಂತ. ಆದ್ರೆ ಒಂದ್ ಮಾತು ಕೇಳಿಸ್ಕೊ, ನಾನೇನಾದ್ರೂ ಸತ್ತು ಹೋದ್ರೆ ನಿನಗ್ ಒಂದ್ ವಿಷಯ ಹೇಳೋದಕ್ಕೆ ಯಾರು ಇರೋದಿಲ್ಲ. ರಿಯಲಿ ಐ ಡೋಂಟ್ ಬಿಲೀವ್ ಯು ಆರೋಹಿ. ನೀನು ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ಯಾ ನನ್ನ ಹತ್ರ? ಯಾಕೆ ಸಾವು ನಿನ್ ಮುಂದೆ ನಿಂತಿದ್ದೆ ಅನ್ನೋ ಕಾರಣಕ್ಕ ಹೇಳು. ಆದ್ರೆ ನನಗ್ ನಿನ್ ಜೊತೆ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ಬರೀ ನನ್ ದೀಪ್ ಜೊತೆ, ಮಾಮ್ ವಿರಾಟ್ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ. ಗುಡ್ ಬಾಯ್ ಆರೋಹಿ. ಲೈಟಿಗೆ ಏನಾಯ್ತು? ಈ ಲೈಟ್ಸ್ಗೆ ಏನಾಯ್ತು? ಅಮ್ಮ ನಾನು ಹೋಗಿ ನೋಡ್ತೀನಿ, ಆ ಎಲೆಕ್ಟ್ರಿಷಿಯನ್ ಏನೋ ಹೆಚ್ಚು ಕಡಿಮೆ ಮಾಡಿರ್ಬೇಕು. ನಾನು ಬಂದಿದ್ದು ಈಗಲೇ ಸರ್. ನಾನೇನು ತಪ್ಪು ಮಾಡಿದೆ? ನನ್ನ ಬೈಕ್ ಪಂಚರ್ ಆಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲಿಗೆ ಬರೋದು ಲೇಟ್ ಆಯ್ತು. ಮೊದಲು ನೀನು ಯಾರು ಅನ್ನೋದನ್ನು ಹೇಳು. ಸರ್ ನಾನು ವರ್ಮಾ ಏಜೆನ್ಸಿಯಿಂದ ಬಂದಿರೋದು. ನಮಗೆ ನೀವು CCTV ಹಾಕಕ್ಕಂತ ಆರ್ಡರ್ ಕೊಟ್ಟಿದ್ರಿ. ವಾಟ್, ವರ್ಮಾ ಏಜೆನ್ಸಿ ಎಲೆಕ್ಟ್ರಿಷಿಯನ್? ಆದ್ರೆ ಅವನು ಈಗಾಗಲೇ ಬಂದು CCTV ಕ್ಯಾಮ್ರಾ ಹಾಕಿ ಹೋಗಿದ್ದಾನೆ ನೋಡು. ಅದ್ ಹೇಗೆ ಸಾಧ್ಯ ಸರ್? ನಾನು ಅವ್ರ ಸೀನಿಯರ್ ಎಲೆಕ್ಟ್ರಿಷಿಯನ್, ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕಳಿಸಲ್ಲ ಅವರು. ಅಂದ್ರೆ ಬಂದಿದ್ದವನು ನಕಲಿ ಎಲೆಕ್ಟ್ರಿಷಿಯನ್. ಆರೋಹಿ, ಅವಳು ಖಂಡಿತ ಆರೋಹಿ ಆಗಿರ್ತಾಳೆ, ಅಥವಾ ಅವಳೇ ಯಾರನ್ನೋ ಇಲ್ಲಿ ಕಳಿಸಿರ್ತಾಳೆ. ಡ್ಯಾಮಿಟ್, ತಾರಾ ಇಲ್ಲಿ. ಹಾ ತಾರಾ ಇಲ್ಲಿ. ಇಲ್ಲೇ ಬಿದ್ದಿತ್ತು ರಿಮೋಟ್, ಎಲ್ಲ ಹೊರಟೋಯ್ತು. ಈ ರಿಮೋಟ್ ನನಗೆ ಬೇಕು ಆರೋಹಿ, ಬಿಡು ನನ್ನ. ತಾರಾ, ತಾರಾ ಎಲ್ಲಿದ್ಯಾ ನೀನು? ತಾರಾ, ತಾರಾ ಇಲ್ಲೂ ಇಲ್ಲ. ತಾರಾ ಎಲ್ಲೋದ್ಲೋ?